ಹಿಂದಿಂದ ಕಾಯ್ದಿ ಇಷ್ಟು ದಿನ ವೆಯ್ಟ್ ಮಾಡಿ ನಾನು ನನ್ನ ಫ್ರೆಂಡ್ ಇಬ್ಬರು ಬುಕ್ ಮಾಡ್ಕೊಂಡೆ ಬಂದ್ವಿ. ಬಟ್ ಈ ರೇಂಜ್ ಕ್ರೇಜ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಇರಲಿಲ್ಲ. ನಾನು ಚಿಕ್ಕ ವಯಸ್ಸಿಂದನೋ ಬಾಸ್ ಫ್ಯಾನು, ಬಾಸ್ ನೋಡ್ಕೊಂಡೆ ಬೆಳೆದವನು. ಇವಾಗ ನನಗೆ 24. ಬಟ್ ಏನು ಅಂದರೆ ನಮ್ಮ ಬಾಸ್ ಹೇಳ್ತಾರೆ ಅದನ್ನು ಮಾತ್ರ ನಾನು ಸಾಯೋರ್ಗೂ ಮರೆಯಲ್ಲ, ತಲೆ ಹಿಡಿಬಾರ್ದು ತಲೆ ಹೊಡಿಬಾರ್ದು, ನಿಯತ್ತಿಂದ ಜೀವನ ಮಾಡ್ತೀನಿ, ನಮ್ಮ ಬಾಸ್ ಹೆಸರು ಹೇಳ್ಕೊಂಡಿರ್ತೀನಿ. ಇದು ನಮ್ಮ ಬಾಸ್ ನನಗೆ ಹೇಳ್ಕೊಟ್ಟಿರೋದು. ನಾನು ಕೊನೆ ಉಸಿರಿರೋರ್ಗೂ ಅವ್ರ ಹೆಸರು ಇಟ್ಕೊಂಡೆ ಬೆಳಿತೀನಿ. ನಾನು ಎಲ್ಲೇ ಹೋದ್ರೂ ಅವ್ರ ಹೆಸರಿಂದನೇ ನಾನು ಮಾಡೋದು. ನಮ್ಮ ಅಪ್ಪ ಅಮ್ಮ ನನ್ನ ಜೀವ ಕೊಟ್ಟಾರೆ, ಅವ್ರ ಜೀವ ಕೊಟ್ಟಿರೋ ಜೀವನ ಹೆಂಗೆ ಮಾಡಬೇಕು ಅಂತ ಹೇಳ್ಕೊಟ್ಟವ್ರೆ. ಇದೇ ನಾನು ಕಲ್ತಿರೋದು ಸರ್ ನಮ್ಮ ಬಾಸಿಂದ. ಹೌದು ಸರ್, ಆಗಿದೆ ಸರ್. ನಾವು ಏನೇ ಮಾತಾಡಿದ್ರು ತಪ್ಪಾಗುತ್ತೆ, ಏನೇ ಹೇಳಿದ್ರು ನಾವು ನೆಗೆಟಿವ್ ಆಗಿ ಹೇಳ್ತೀವಿ ಫ್ಯಾನ್ಸ್ ಅಂತಾರೆ. ಯಾವುದೇ ಕಾರಣಕ್ಕೂ ಏನು ಮಾತಾಡಲ್ಲ ನಾನು. ಬರಲಿ ಬಾಸ್ ಈಚೆಗೆ, ಆಮೇಲೆ ಅವ್ರು ತೋರಿಸ್ಲಿ ಹಿಂಗೆ ಮಾತಾಡಿ ಹಂಗೆ ಮಾತಾಡ್ತೀವಿ. ಯಾಕೆಂದ್ರೆ ನಾವೊಂದು ಮಾತಾಡೋದು, ಒಳಗಡೆ ಅವ್ರು ಬೇಜಾರಾಗೋದು ಬೇಡಾಗೋರು. ಬೇರೆ ಫ್ಯಾನ್ಸ್ಗಳು ಹೆಂಗೆ ಮಾತಾಡ್ತಾರೆ ಗೊತ್ತಿಲ್ಲ ನಮ್ಮ ಬಾಸ್ ಫ್ಯಾನ್ಸ್. ನಾನು ಹೇಳೋದೇನಂದ್ರೆ ನಮ್ಮ ಬಾಸ್ ಈಚೆಗೆ ಬರಲಿ, ಅಲ್ಲಿವರೆಗೂ ಏನು ಬೇಕಾದ್ರೂ ಮಾಡೋಣ, ಆಮೇಲೆ ನಾವು ಬಾಸ್ ಬಂದಮೇಲೆ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಇದ್ಬಿಡ್ತೀವಿ. ಇಷ್ಟೇ ಕಾಯ್ದಿದ್ದೀವಂತೆ, ನಿನ್ನ ಕಾಯಲ್ವಾ ದೂರ. ಸತ್ಯ ಈಚೆ ಬರೋದು ಲೇಟು, ಸತ್ಯಕ್ಕೋಸ್ಕರ ಕಾಯ್ತೀವಿ. ಸತ್ಯ ಬಂದ್ಮೇಲೆ ನಮ್ಮ ಬಾಸ್ ಮಾಡಿದ್ರೆ ತಪ್ಪಲ್ಲಾಗೋರು, ನಮ್ಮನೆ ಮನೆ ಹೆಣ್ಮಕ್ಳು ಕೈ ಹಾಕಿದ್ರು ನಾವು ಹಂಗೆ ಮಾಡೋದು. ಬಟ್ ಏನು ಅಂದರೆ ನಮ್ಮದು ಪ್ರಸಾರ ಆಗಲ್ಲ ದೊಡ್ಡದಾಗಿ, ಇವ್ರದ್ದು ಇಷ್ಟು ದೊಡ್ಡದಾಗಿ ಆಗ್ತೈತೆ. ಇವಾಗಲೂ ಒಂದು ಚಾನಲ್ ಹಾಕಿದ್ರು ಬೇರೆ ಯಾವುದೂ ತೋರಿಸ್ತಾ ಇಲ್ಲ, ಬರೀ ಅವ್ರದೇ ತೋರಿಸ್ತಾರೆ. ಅದೇ ವೇಜಾರು ನಮಗೆ. ದಯವಿಟ್ಟು ಹೇಳ್ತೀವಿ, ತೋರಿಸಿ, ನಿಮ್ಗೆ ಹೆಂಗೆ ಅನ್ಸುತ್ತೆ ಹಂಗೆ ತೋರಿಸಿ, ಟೈಮ್ ಬಂದಮೇಲೆ ನಾವು ಆಟಾಡಿಸ್ತೀವಿ ಅಷ್ಟೇ ಸರ್. ಥ್ಯಾಂಕ್ ಯು ಸರ್.